ತಾನೇ ಬಂದಿ ಎತ್ತವರ ಕಂಡ ಕನಸು ನನ್ನ ಆಸೆ ಆಯ್ತು. ನಾನು ಸಿಟಿ ಪರೀಕ್ಷೆಯಲ್ಲಿ ಪಾಸ್ ಆಗಿ ಬಂದಿದ್ದೇನೆ ಮಾಮ. ಅಶೋಕ, ನನಗೆ ತುಂಬಾ ಸಂತೋಷವಾಯ್ತಪ್ಪ, ತುಂಬಾ ಸಂತೋಷವಾಯ್ತು. ಜ್ಯೋತಿ, ಇಲ್ಲೇ ಜ್ಯೋತಿ, ನಿನ್ನ ತಮ್ಮ ಅಶೋಕ ಬಂದಿದ್ದಾನೆ, ಹೊರಗಡೆ ಬಾರೆ. ಈಗ ತಾನೇ ಬಂದಿ ಅಕ್ಕ ಅಂದಾಗ ನಾನು ಸಿಟಿ ಪರೀಕ್ಷೆಯಲ್ಲಿ ಪಾಸ್ ಆಗಿದ್ದೇನೆ. ನೀನು ಇದೇ ತರ ಸದಾ ಕಾಲ ನಗು ನಗುತ್ತಾ ಇರ್ಬೇಕನ್ನೋದೇ ನನ್ನ ಆಸಿಸುವ ತರ. ಮಾಮ, ಭಾರ್ಗವೇ ಇಲ್ಲವೇ ಮನೆಯಲ್ಲಿ. ಅಶೋಕ, ಇವನು ಇಂದು ಕೊಲ್ಲಾಪುರ ಕುಸ್ತಿಯನ್ನು ಅರಳಕ್ಕೆ ಹೋಗಿದ್ದಾನಪ್ಪ. ಅಷ್ಟರೊಳಗೆ ಬಂದ್ರೆ ಬರಬಹುದು ನೋಡಪ್ಪ. ಅವನಿಗೆ ನೆನಸರೊಳಗೆ ಹುಳಿಯಾಗೆ ನನ್ನ ತಮ್ಮ ಭಾರ್ಗವ ಬಂದ. ಅಶೋಕ, ಈಗ ತಾನೇ ಬಂದೆ. ಹಾ, ನೀನು ಯಾವಾಗ ಬಂದೆ? ನಾನು ಬಂದು ಕೆಲವೇ ಸಮಯ ಇತ್ತು ಭಾರ್ಗವ, ಅಂದಾಗೆ ನಾನು ಸಿಟಿ ಪರೀಕ್ಷೆಯಲ್ಲಿ ಪಾಸ್ ಆಗಿದ್ದೇನೆ. ಹಾ ಹಾ, ಖುಷಿಯಾಯಿತು ಅಶೋಕ. ಹಾಗಾದರೆ ನಮ್ಮ ಕುಲ ದೇವರಾದ ದುರ್ಗಾದೇವಿ ಗುಡಿಗೆ ಹೋಗಿ ಕಾಯಿಯನ್ನು ಹಚ್ಚಿ ಕಾಯಿಯನ್ನು ಹೊತ್ತುಕೊಂಡು ಬರೋಣ ನಡೆ. ದೇವರದಂತ ಮಾವಂದಿರನು ಇರುವಾಗ ಮೊದಲು ನಿಮಗೆ ನಮಸ್ಕಾರ ಮಾಡಿ ಆ ನಂತರ ನಮ್ಮ ಕುಲ ದೇವರಿಗೆ ಹೋಗಿ ಕಾಯಿ ಹೊಡೆದು ಕಬ್ರ ಹಚ್ಚಿ ಬಂದರೆ ಆಯ್ತು ಪಾಪ. ಅಶೋಕ, ನಮ್ಮ ಕುಲದೇವರ ಬಗ್ಗೆ ಹಾಗೆಲ್ಲ ಹಗುರವಾಗಿ ಮಾತನಾಡಬಾರ್ದಪ್ಪ, ಹಗುರವಾಗಿ ಮಾತನಾಡಬಾರ್ದು. ಮತ್ತೇನು ಮಾಮ, ಜೀವನ ಪೂರ್ತಿ ಹಗಲು ರಾತ್ರಿ ಎನ್ನದೆ ಗುರು ದೇವರ ಸುರಿಸಿ ರಾವಣ ಕೋಣನ ಹತ್ತಿರ ಸಾಕಷ್ಟು ಸಾಲ ಮಾಡಿ ನಿನ್ನ ಅಲ್ಲಿಯನ್ನು ಸಿಟಿ ಪರೀಕ್ಷೆಯಲ್ಲಿ ಪಾಸ್ ಆಗಿರೋರಿಗೆ ಒದಿಸಿದ್ದೀರಲ್ಲ, ಅಂದ ಮೇಲೆ ನೀವೇ ನನ್ನ ಪ್ರತ್ಯಕ್ಷ ದೇವರುಗಳು ಮಾಮ, ಪ್ರತ್ಯಕ್ಷ ದೇವರುಗಳು. ಹುಚ್ಚಪ್ಪ, ಹಾ, ದೇವರ ಮುಂದೆ ನಾವೆಲ್ಲರೂ ತನಕ್ಕೆ ಸಮಾನಪ್ಪ. ದೇವರೂಪದಲ್ಲಿ ಇರುವ ದೇವರು ದೇವರಪ್ಪ, ಮಾನವರು ಮಾನವರೇ. ಮೊದಲು ನೀನು ತಂದೆ ತಾಯಿ ಕಳೆದು ಕಬ್ಬಲಿಯಪ್ಪ ಕಬ್ಬಲಿ. ನಿನ್ನ ತಂದೆ ತಾಯಿಗಳು ಇದ್ದಿದ್ರೆ ನಿನಗೆ ಓದಿಸ್ತಿರ್ಲೇನಪ್ಪ. ನನ್ನ ಕರ್ತವ್ಯ ನಾನು ಮಾಡಿದ್ದೀನಿ ಅಶೋಕ, ನನ್ನ ಕರ್ತವ್ಯ ನಾನು ಮಾಡಿದ್ದೀನಿ. ಅಶೋಕ, ಹಾಗಾದ್ರೆ ನಿನಗೆ ಗೌರ್ಮೆಂಟ್ ನೌಕರಿ ಗ್ಯಾರಂಟಿ? ನಾನು ಗೌರ್ಮೆಂಟ್ ನೌಕರಿ ಮಾಡುವುದು ಇಲ್ಲ. ನಾನು ಗೌರ್ಮೆಂಟ್ ನೌಕರಿ ಹುಡುಕುವುದು ಇಲ್ಲ. ಯಾಕೆ ಅಶೋಕ ಹೀಗೇಕೆ ಮಾತನಾಡುತ್ತಿರುವೆ? ನಿನಗೆ ಗೌರ್ಮೆಂಟ್ ನೌಕರಿ ಮಾಡಲು ಇಷ್ಟ ಇಲ್ಲವೇ? ನೋಡು ಭಾರ್ಗವ, ನಾನು ಗೌರ್ಮೆಂಟ್ ನೌಕರಿ ಮಾಡುತ್ತೇನೆ, ನನ್ನ ತಂದೆ ತಾಯಿ ಆಸೆ ಈಡೇರುವುದು ಇಲ್ಲ. ನನ್ನ ತಂದೆ ತಾಯಿ ಆಸೆಯಂತೆ ನಮ್ಮ ಊರ ಮುಂದಿನ ಜಾಗೆಯಲ್ಲಿ ಒಂದು ಸ್ವಂತ ಶಾಲೆ ಕಟ್ಟಿಸಿ ಈ ಸಮಾಜದಲ್ಲಿ ಅಂಗವಿಕಲನಾಗಿ ಹುಟ್ಟು ಕುರುಡುಗಳಿಗೆ ವಿದ್ಯೆ ಕಲಿಸುವುದು ನನ್ನ ಆಸೆ ಭಾರ್ಗವ. ಆದರೆ ನಾವು ಸ್ವಂತ ಶಾಲೆ ಕಟ್ಟಿಸುವುದು ಕನಿಷ್ಠನ ಮಾತು ಭಾರ್ಗವ, ಕನಿಷ್ಠನ ಮಾತು. ಸೋದರ, ಪ್ರಯತ್ನ ಪಡೋಣಪ್ಪ. ನೋಡು, ನಿನ್ನ ಧೈರ್ಯದಲ್ಲಿ ಸ್ವಂತ ಶಾಲೆ ಕಟ್ಟಿಸಿ ಅಂಗವಿಕಲರಿಗೆ ಬಡ ಮಕ್ಕಳಿಗೆ ವಿದ್ಯೆ ಕಲಿಸುವಂತೆಪ್ಪ. ನಿನ್ನ ಧೈರ್ಯದಲ್ಲಿ ಆಸೆ ಈಡೇರುತ್ತದೆ. ಏನು ನಗಸಬೇಡಮ್ಮ. ಅಕ್ಕ, ನನ್ನನ್ನು ಸೀಟಿ ತಕ್ಕ ಓದಿಸುವ ಸಲುವಾಗಿ ಮಾವಂದಿರು ಮಾಡಿದ್ದ ಸಾಲವೇ ಸಾಕಟ್ಟು ಇರುವಾಗ ಮತ್ತೆ ಸ್ವಂತ ಶಾಲೆ ಎಲ್ಲಿಂದ ಕಟ್ಟಿಸುದು ಅಕ್ಕ, ಎಲ್ಲಿಂದ ಕಟ್ಟಿಸುದು? ಅದಕ್ಕೆಂದಿಗೂ ಚಿಂತಿಸದಿರು ಅಶೋಕ. ನಾನು ಪರ್ವತದ ಬಂಡೆ ನನ್ನ ತಲೆ ಮೇಲೆ ಬಿದ್ದರು ನಿನ್ನ ಮಾ ಒಂದಿರು ಇರುವಾಗ ನಿನಗೇಕೆ ಸ್ವಂತ ಶಾಲೆ ಕಟ್ಟಿಸುವ ಚಿಂತೆ ಅಶೋಕ? ನಿನಗೇಕೆ ಸ್ವಂತ ಶಾಲೆ ಕಟ್ಟಿಸುವ ಚಿಂತೆ? ಎಲ್ಲಿ ಆದರೂ ಜೀತ ನಾಳನ
ಚೆನ್ನಾಗಿ ದುಡಿದು ಇಲ್ಲಿಗೆ ಶಾಲೆ ಕಟ್ಟಿಸಿ ಕೊಟ್ಟೆ ಕೊಡುತ್ತೇನೆ ಅಶೋಕ, ಕಟ್ಟಿಸಿ ಕೊಟ್ಟೆ ಕೊಡುತ್ತೇನೆ. ಆ ದೇವರ ಅನುಗ್ರಹ ಹೇಗಿದೆಯೋ ಹಾಗೆ ಆಗಲಿ. ದೇವ ಶ್ರೀ ವೆಂಕಟೇಶ್ವರ, ಈ ನನ್ನ ಕುಟುಂಬ ಸದಾ ಕಾಲ ನಗು ನಗುತ್ತಾ ಇರಲಿ ಅನ್ನೋದೇ ಈ ಚೆನ್ನಬಸವನ ಆಸೆ ಅಪ್ಪ, ಆಸೆ. ಆದರೆ ನನ್ನ ಇತ್ತ ಅಶೋಕನಂತೆ ನನ್ನ ತಮ್ಮ ಭಾರ್ಗವನ್ನು ಕೂಡ ಒಬ್ಬ ದೊಡ್ಡಿದಾರನಾದರೆ ಈ ಚೆನ್ನಬಸವನಿಗೆ ಪಾರವೇ ಇಲ್ಲ ತಂದೆ, ಪಾರವೇ ಇಲ್ಲ. ಇದೇ ನನ್ನ ನಿನ್ನ ಕಣ್ಣಲ್ಲಿ ನೀರು ಭಾರ್ಗವ, ನೀವು ಕಣ್ಣೀರಲ್ಲಪ್ಪ ಕಣ್ಣೀರಲ್ಲ. ನಿಮ್ಮನ್ನೆಲ್ಲರನ್ನೂ ಕಂಡ ಸಂತೋಷದ ಪ್ರೀತಿಯ ಕಣ್ಣೀರಪ್ಪ ಕಣ್ಣೀರು. ಹಾಗಾದರೆ ಇದೇ ಖುಷಿಯಲ್ಲಿ ಎಲ್ಲರೂ ಹಾಡಿ ಕುಡಿಯುವೆನವೇ? ಆಯ್ತು ಅಶೋಕ. ಎಲ್ಲರಿಗೂ ರೆಡಿ ಆಗಿದೆ ನಡ್ರಿಪ್ಪ, ಎಲ್ಲರೂ ಸೇರಿ ಊಟ ಮಾಡೋಣ. ಆಯ್ತು ಅಣ್ಣ. ಆಯ್ತು ಮಾಮ.